ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಕನಸಲ್ಲಿ ನಾವು ಹಾರುವ ಗಾಳಿಪಟವನ್ನ ನೋಡಿದ್ರೆ ಏನರ್ಥ ಎಂಬುದನ್ನು ತಿಳಿಯೋಣ. ಕನಸಲ್ಲಿ ಹಾರುವ ಗಾಳಿಪಟವನ್ನ ನೋಡುವುದು ಅಂದ್ರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದೊಂದು ಧನಾತ್ಮಕ ಮತ್ತು ಉತ್ತಮ ಸಂಕೇತವಾಗಿದೆ. ಅಂದ್ರೆ ಈ ಕನಸನ್ನ ಒಳ್ಳೆಯ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು ಕನಸು ಅಂದ್ರೆ ಸಂತೋಷ ಮತ್ತು ನಿಮ್ಮ ಆಸೆಯ ಈಡೇರಿಕೆ. ಇನ್ನು ಇದರರ್ಥ ನೀವು ಯಾವಾಗ್ಲೂ ಬಯಸಿದ ಕೆಲಸವನ್ನ ಮಾಡುವುದು, ಅಂದ್ರೆ ನೀವು ಮಾಡುವ ಕೆಲಸವನ್ನ ಇಷ್ಟಪಟ್ಟೆ ನೀವು ಮಾಡುವುದು ಅಂತ ಅರ್ಥ. ಇನ್ನು ಗಾಳಿಪಟವು ಆರುವ ಕನಸುಗಳು ಮತ್ತು ಆ ಗಾಳಿಪಟದಲ್ಲಿ ದಾರ ಇಲ್ಲದೆ ಅದು ಮಾತ್ರ ತೇಲ್ತಾ ಇದೆ ಅಥವಾ ತೇಲುತ್ತಿರುವುದನ್ನು ನೀವು ಕನಸಲ್ಲಿ ನೋಡುವುದು ಅಂದ್ರೆ ನೀವು ನಿರಂತರವಾಗಿರಲು ಮತ್ತು ಕೆಲವು ವಿವೇಚನರಹಿತ ನಡವಳಿಕೆಯಲ್ಲಿ ಪಾಲ್ಗೊಳ್ಳಲು ನೀವು ನಿರ್ಧರಿಸುತ್ತೀರಾ ಎಂದು ಅರ್ಥ. ಇನ್ನು ನೀವು ಕನಸಲ್ಲಿ ಗಾಳಿಪಟವನ್ನು ವಿಭಿನ್ನ ಸಂದರ್ಭದಲ್ಲಿ ನೋಡುವುದರ ಅರ್ಥವನ್ನು ಒಂದೊಂದಾಗಿ ತಿಳಿಯೋಣ. ಫಸ್ಟ್ ಒನ್, ಗಾಳಿಪಟವನ್ನು ನೀವೇ ಆರಿಸುವ ಕನಸು. ಅಂದರೆ ದಾರ ನಿಮ್ಮ ಕೈಯಲ್ಲಿದೆ, ನೀವು ಗಾಳಿಪಟವನ್ನು ಆರಿಸ್ತಾ ಇದ್ದೀರಿ, ಅಂದರೆ ಅದನ್ನು ನಿಯಂತ್ರಣ ಮಾಡ್ತಾ ಇದ್ದೀರಿ ಅಂದರೆ ನೀವು ಕನಸಲ್ಲಿ ನೋಡುವುದು ಅಂದರೆ ಇದರರ್ಥ ನೀವು ಏನನ್ನಾದರೂ ನಿಯಂತ್ರಿಸುತ್ತಿದ್ದೀರಾ ಮತ್ತು ಅದು ನಿಮ್ಮನ್ನು ಸಕ್ಸಸ್ ಕಡೆಗೆ ಕೊಂಡೋಗುತ್ತೆ, ಅಂದರೆ ಯಶಸ್ಸಿನ ಕಡೆಗೆ ಕೊಂಡೋಗುತ್ತೆ. ಏನನ್ನಾದ್ರೂ ನಿಯಂತ್ರಿಸ್ತೀರಾ ಅಂದ್ರೆ ಅದು ಒಳ್ಳೆಯದು ಕೂಡ ಆಗಿರ್ಬೋದು. ಅಂದ್ರೆ ನಿಮ್ಮಲ್ಲಿರುವ ಏನಾದ್ರೂ ಕೆಟ್ಟ ಗುಣ ಆಗಿರ್ಬೋದು, ನಿಮ್ಮಲ್ಲಿ ಏನಾದ್ರೂ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನೀವು ಸಕ್ಸಸ್ಸಿನ ಕಡೆಗೆ ಹೋಗ್ತೀರಾ ಎಂಬ ಅರ್ಥವನ್ನ ಈ ಕನಸು ನೀಡ್ತಾ ಇರ್ಬೋದು. ಥರ್ಡ್ ಒನ್, ಇನ್ನು ಗಾಳಿಪಟವನ್ನ ಆರಿಸುವ ಕನಸು ಮತ್ತು ನೀವು ಅದರಲ್ಲಿ ಇತರ ಜನರನ್ನ ನೋಡ್ತೀರಾ. ಅಂದ್ರೆ ತುಂಬಾ ಜನರನ್ನ ಕನಸಲ್ಲಿ ನೋಡ್ತೀರಾ ಅಂದ್ರೆ ಅದು ಸ್ಪರ್ಧೆ ಎಂದರ್ಥವನ್ನು ನೀಡುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿರುವ ಸ್ಪರ್ಧೆ ಹಾಗೂ ನಿಮ್ಮ ಎಲ್ಲಾ ಪ್ರಯತ್ನಗಳಿಗೆ ಮತ್ತು ನಿಮ್ಮ ಕಷ್ಟಗಳಿಗೆ ನಿಮ್ಗೆ ಖಂಡಿತವಾಗಿಯೂ ಸಕ್ಸಸ್ ಸಿಗುತ್ತೆ ಅಥವಾ ಮೆಚ್ಚುಗೆ ಗೌರವ ನಿಮ್ಗೆ ಖಂಡಿತವಾಗಿಯೂ ಸಿಗುತ್ತೆ ಅಂತ ಈ ಕನಸು ಸೂಚನೆಯನ್ನ ನೀಡ್ತಾ ಇರ್ಬೋದು. ಇನ್ನು ನಿಮ್ಮಲ್ಲೆಲ್ಲ ಒಂದು ಖುಷಿಯ ವಿಚಾರವನ್ನ ಶೇರ್ ಮಾಡಬೇಕಿತ್ತು. ಅದೇನಂದ್ರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಫಸ್ಟ್ ಪೇಮೆಂಟ್ ಬಂದಿದೆ. ಇಷ್ಟು 3-4 ಮಂತ್ ಬ್ಯಾಕ್ ನಮ್ಗೆ ಫಸ್ಟ್ ಪೇಮೆಂಟ್ ಬಂದಿದೆ. ಹಾಗೂ ನಾನು ಆ ಪೇಮೆಂಟ್ ಎಷ್ಟು ಬಂದಿದೆ ಮತ್ತು ಅದರಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ನನಗೋಸ್ಕರ ನಾನು ಏನೆಲ್ಲ ಖರ್ಚು ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ವಿಡಿಯೋ ಪೋಸ್ಟ್ ಮಾಡ್ಬೇಕಾ ಬೇಡವಾ ಅಂತ ನೀವು ನಮ್ಗೆ ಕಮೆಂಟ್ ಅಲ್ಲಿ ಹೇಳಿ.